ಕೋಲಾರ ರೈತರ ಪ್ರಮುಖ ತೋಟಗಾರಿಕೆ ಬೆಳೆಯದ ಆಲೂಗಡ್ಡೆ ಬಿತ್ತನೆ ಬೀಜಕ್ಕೆ ಭಾರಿ ಡಿಮಾಂಡ್ ಇದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಆಲೂಗಡ್ಡೆ ಮಂಡಿ ಮಾಲೀಕರು ನಿಗದಿ ದರಕ್ಕಿಂತ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿನ ಎಪಿಎಂಸಿ ಆಲೂಗಡ್ಡೆ ಮಾರಾಟಗಾರರು ರೈತರನ್ನ ವಂಚಿಸುತ್ತಿರೋ ಪರಿ ಹೇಗಿದೆ ನೋಡಿ. ಟೊಮೆಟೊ ಹಾಗೂ ಆಲೂಗಡ್ಡೆ ಬೆಳೆ ಕೋಲಾರ ರೈತರ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದಿದೆ. ಇಲ್ಲಿನ ಬಿತ್ತನೆ ಆಲೂಗಡ್ಡೆಯನ್ನು ನೆರೆಯ ರಾಜ್ಯ ಆಂಧ್ರ ಹಾಗೂ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಂದ ರೈತರು ಖರೀದಿಸುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಆಲೂಗಡ್ಡೆ ಮಂಡಿ ಮಾಲೀಕರು ಸರ್ಕಾರದ ದರಕ್ಕಿಂತ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. 50 ಕೆಜಿ ಚೀಲ ಆಲೂಗಡ್ಡೆ ಬಿತ್ತನೆ ಬೀಜವನ್ನ 6,000 ರಿಂದ 7,000ರವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಈ ಬಗ್ಗೆ ರೈತ ಸಂಘಟನೆ ಮುಖಂಡರು ಇತ್ತೀಚೆಗಷ್ಟೇ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಹಾಸನ ಜಿಲ್ಲೆಯಂತೆ ಬೆಲೆ ನಿಗದಿ ಮಾಡಿ ಎಂದು ಮನವಿ ಮಾಡಿದರು. ರೈತರ ಮನವಿಗೆ ಸ್ಪಂದಿಸಿದ ಡಿಸಿ 50 ಕೆಜಿ ಚೀಲ ಆಲೂಗಡ್ಡೆ ಬೀಜಕ್ಕೆ 3,925 ರೂಪಾಯಿ ನಿಗದಿ ಮಾಡಿ ಆದೇಶಿಸಿದರು. ಆದರೆ ಜಿಲ್ಲಾಡಳಿತದ ಆದೇಶಕ್ಕೆ ಕ್ಯಾರೆ ಎನ್ನದ ಬಂಗಾರಪೇಟೆ ಎಪಿಎಂಸಿ ಆಲೂಗಡ್ಡೆ ಮಂಡಿ ಮಾಲೀಕರು ರೈತರಿಗೆ ವಂಚಿಸುವುದನ್ನು ಮುಂದುವರೆಸಿದ್ದಾರೆ. ಬಂಗಾರಪೇಟೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಾರುಕಟ್ಟೆಗೆ ಬಿತ್ತನೆ ಆಲೂಗಡ್ಡೆ ಬಂದು ಮಾರಾಟ ಮಾಡ್ತಾರೆ ಅಂದರೆ ಅದು ಬಂಗಾರಪೇಟೆ ಎಪಿಎಂಸಿ ಮಾರ್ಕೆಟ್ ಆಗಿದೆ. ಇದು ಮುಂಚೆಯಿಂದ ಕೂಡ ಈ ಮಾರ್ಕೆಟ್ಗೆ ಬಿತ್ತನೆ ಆಲೂಗಡ್ಡೆನ ತರಿಸಿ ಮಾರಾಟ ಮಾಡ್ತಿದ್ದಾರೆ. ಮೊದಲಿನಿಂದ ಕೂಡ ಇಲ್ಲಿನ ವರ್ತಕರು ಜಲಂಧರ್ ಪಂಜಾಬ್ ಅಲ್ಲಿಂದ ಬಿತ್ತನೆ ಆಲೂಗಡ್ಡೆನ ತರಿಸಿ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ನಾವು ಕೂಡ ಪ್ರತಿ ಸಲ ಕೂಡ ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಆಲೂಗಡ್ಡೆಯನ್ನು ರೈತರಿಗೆ ಕೊಡಬೇಕು ಮತ್ತು ಅವರಿಗೆಲ್ಲ ತಪ್ಪದೆ ಬಿಲ್ ಕೊಡಬೇಕು ಅಂತೇಳಿ ನಾವು ಮೊದಲೇ ಕಟ್ಟುನಿಟ್ಟಾಗಿ ಅವರಿಗೆಲ್ಲ ಸೂಚನೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದು ಸರ್ಟಿಫೈಡ್ ಸೀಡ್ಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸರ್ಟಿಫೈಡ್ ಸೀಡ್ಸು ಯಾರು ಕೇಳಿದ್ರೆ ಅವರು ಕೊಡೋದಿಲ್ಲ, ಹಂಗೆಲ್ಲ. ಇವರು ಮುಂಚೆಯಿಂದ ಏನೋ ಒಂದು ರೈತರಿಗೆ ಅನುಕೂಲ ಆಗೋ ಥರ ಆಲೂಗಡ್ಡೆ ಬೆಳೆಯೋದಕ್ಕೋಸ್ಕರ ಜಲಂಧರ್ನಿಂದ ಬಿತ್ತನೆ ಗಡ್ಡೆ ಅಂತ ಹೇಳ್ತಾರೆ, ಅದನ್ನು ತರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈಗ ರೇಟು ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತೆಲ್ಲವೂ ಕೂಡ ಭಾಳಷ್ಟು ಕಂಪ್ಲೇಂಟ್ಸು ಬರ್ತಾ ಇದೆ. ಇದ್ರ ಬಗ್ಗೆ ಡಿ ಸಿ ಅವರು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿ ಒಂದು 3,925 ರೂಪಾಯಿ 50 ಕೆಜಿ ಚೀಲಕ್ಕೆ ಮಾರಾಟ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಆ ನಿರ್ದೇಶನವನ್ನು ಇಲ್ಲಿನ ಎ ಪಿ ಎಂ ಸಿ ಕಾರ್ಯದರ್ಶಿಯವರು ಮತ್ತು ಆಡಳಿತ ಮಂಡಳಿ ಅದನ್ನು ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ಟಿಲ್ ಯಾರಾದ್ರೂ ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರು ಕೂಡ ರೈತರು ತಗೊಂಡಿದ್ದೇ ಆದರೆ ಅವ್ರಿಗೆ ಸರಿಯಾದಂಥ ಬಿಲ್ಲನ್ನ ಕೊಡದೇ ಇದ್ದರೆ ಅಂಥ ವರ್ತಕರ ಮೇಲೆ ಯಾರೇ ಆಗಲಿ ಲಿಖಿತವಾಗಿ ಇಲ್ಲಿ ದೂರು ಕೊಟ್ಟರೆ ಅಂಥ ವರ್ತಕರ ಮೇಲೆ ಸಮಿತಿಯಿಂದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಹಿಂದೆ ಕೂಡ ನಾವು ಒಂದು ಸರ್ಟಿಫೈಡ್ ಸೀಡ್ಸ್ ಆಫ್ ಪೊಟೇಟೊ ಅದನ್ನು ಕೊಡಿಸ್ಬೇಕು ರೈತರಿಗೆ ಅಂಥೇಳಿ ಈ ಹಿಂದಿನ ಒಂದು ಕಮಿಟಿಯಲ್ಲಿ ಕೂಡ ನಾವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿಕೊಂಡು ಮತ್ತು ಸರ್ಕಾರದ ಒಂದು ಏನು ಆದೇಶಗಳಿದ್ದಾವೆ ಅದರದ್ದೆಲ್ಲವೂ ಕೂಡ ಮಾಹಿತಿ ತರಿಸ್ಕೊಂಡು ನಾವು ಸರ್ಟಿಫೈಡ್ ಸೀಡ್ಸನ್ನು ಸಬ್ಸಿಡಿ ದರದಲ್ಲಿ ರೈತರಿಗೆ ಕೊಡಬೇಕು ಅಂತ ಕೂಡ ನಾವು ಕ್ರಮ ವಹಿಸಿದ್ವಿ. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆಯವರು ಕೂಡ ಸಬ್ಸಿಡಿ ರೇಟಲ್ಲಿ ಆಲೂಗಡ್ಡೆಯನ್ನು ಸರ್ಟಿಫೈಡ್ ಸೀಡ್ಸನ್ನು ತರಿಸಿದ್ರು. ಆದರೆ ಬಹಳಷ್ಟು ರೈತರು ಇದನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಸೊ ಹಾಗಾಗಿ ಎಷ್ಟೋ ಅಂತ ಉಳಿದಂಥ ಒಂದು ಸರ್ಟಿಫೈಡ್ ಸೀಡ್ಸ್ ಇದನ್ನು ಚಿಕ್ಕಬಳ್ಳಾಪುರದಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರು. ನಂತರ ಅದು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಕೂಡ ಮಾರಾಟ ಆಗಲಿಲ್ಲ. ಅದರಿಂದ ಭಾಳಷ್ಟು ನಷ್ಟ ಆಯಿತು ಅಂತ ಕೂಡ ಹಿಂದೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಕೂಡ ನಮಗೆ ಹೇಳಿದರು. ತದನಂತರ ಮುಂದಿನ ವರ್ಷದಲ್ಲಿ ಕೂಡ ಸರ್ಟಿಫೈಡ್ ಸೀಡ್ಸನ್ನು ರೈತರಿಗೆ ಕೊಡೋದಕ್ಕೋಸ್ಕರ ಪೇಪರಲ್ಲಿ ಜಾಹೀರಾತನ್ನು ಕೊಟ್ಟು ಕರಪತ್ರಗಳ ಮೂಲಕ ಹೊರಡಿಸಿ ಆಸಕ್ತಿ ಇರುವಂಥ ರೈತರು ತಮಗೆ ಎಷ್ಟು ಸರ್ಟಿಫೈಡ್ ಸೀಡ್ಸ್ ಆಫ್ ಪೊಟೇಟೊ ಬೇಕು ಅನ್ನೋದನ್ನು ಇಂಡೆಂಟರ್ ಮೂಲಕ ಕೊಡಿ ಅಂತ ಕೂಡ ತೋಟಗಾರಿಕೆ ಇಲಾಖೆಯವರು ಮತ್ತು ಎ ಪಿ ಎಂ ಸಿಯವರು ಇಬ್ಬರೂ ಕೂಡ ಜಂಟಿಯಾಗಿ ಕೆಲಸ ಮಾಡಿ ಅದನ್ನು ನಾವು ತಿಳಿಸ್ಕೊಟ್ಟಿದ್ವಿ. ಆದರೆ ಯಾರೊಬ್ಬರು ಸಾಕಷ್ಟು ಜನಗಳಿಂದ ಏನೂ ಬರಲಿಲ್ಲ. ಅದು ಏನು ಕೇವಲ ಬೆಳವಣಿಗೆಯಷ್ಟು ಮಾತ್ರ ರೈತರು ಇಂಡೆಂಟನ್ನು ಕೊಟ್ಟಿದ್ರು ಅಷ್ಟೇ ಹೊರತು ಇದನ್ನು ರೈತರು ಹೆಚ್ಚು ರೀತಿಯಲ್ಲಿ ಇದನ್ನು ನಾವು ಕೊಡೋದು ಸರ್ಟಿಫೈಡ್ ಸೀಡ್ಸ್ ಆಫ್ ಪೊಟೇಟೊ 650 ರೂಪಾಯಿ ಇತ್ತು ಆವಾಗ. ಸೊ
ಸೊ 650 ರೂಪಾಯಿ 50 ಕೆಜಿ ಚೀಲಕ್ಕೆ ಇತ್ತು, ಅವಕಾಶ ಇತ್ತು. ಸೊ ಅದನ್ನು ಉಪಯೋಗಿಸಿ ಈಗಲೂ ಕೂಡ ಅದು ಆ ರೂಲ್ಸ್ ಸರ್ಕಾರದಲ್ಲಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ತೋಟಗಾರಿಕೆ ಇಲಾಖೆಯಲ್ಲಿ ಇದನ್ನು ಸಂಪರ್ಕ ಮಾಡಿದ್ರೆ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ಸರ್ಟಿಫೈಡ್ ಸೀಡ್ಸನ್ನ ರೈತರು ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಮುಂಚೆಯೇ ಅವರು ಇಂಡೆಂಟನ್ನು ಕೊಡಬೇಕಾಗುತ್ತೆ. ಇನ್ನು ಬಂಗಾರಪೇಟೆ ಎಪಿಎಂಸಿ ಆಲೂಗಡ್ಡೆ ಮಂಡಿ ಮಾಲೀಕರ ಹಗಲು ದರೋಡೆ ಇಲ್ಲಿನ ಎಪಿಎಂಸಿ ಆಡಳಿತ ವರ್ಗಕ್ಕೂ ಗೊತ್ತಿದೆ. ಆದರೆ ಬಹುತೇಕ ಮಂಡಿ ಮಾಲೀಕರು ರಾಜಕೀಯ ಪ್ರಭಾವಿಗಳು. ಹಲವರು ಸ್ಥಳೀಯ ಶಾಸಕರ ಎನ್ಎಸ್ ನಾರಾಯಣಸ್ವಾಮಿ ಬೆಂಬಲಿಗರಾಗಿದ್ದಾರೆ. ಈ ಬಗ್ಗೆ ಎಪಿಎಂಸಿ ನಿರ್ದೇಶಕರು ಹೇಳಿದ್ದು ಹೀಗೆ. ಬಂಗಾರಪೇಟೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಾರುಕಟ್ಟೆಗೆ ಬಿತ್ತನೆ ಆಲೂಗಡ್ಡೆ ಬಂದು ಮಾರಾಟ ಮಾಡ್ತಾರೆ ಅಂದರೆ ಅದು ಬಂಗಾರಪೇಟೆ ಎಪಿಎಂಸಿ ಮಾರ್ಕೆಟ್ ಆಗಿದೆ. ಇದು ಮುಂಚೆಯಿಂದ ಕೂಡ ಈ ಮಾರ್ಕೆಟ್ಗೆ ಬಿತ್ತನೆ ಆಲೂಗಡ್ಡೆನ ತರಿಸಿ ಮಾರಾಟ ಮಾಡ್ತಿದ್ದಾರೆ. ಮೊದಲಿನಿಂದ ಕೂಡ ಇಲ್ಲಿನ ವರ್ತಕರು ಜಲಂಧರ್ ಪಂಜಾಬ್ ಅಲ್ಲಿಂದ ಬಿತ್ತನೆ ಆಲೂಗಡ್ಡೆನ ತರಿಸಿ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ನಾವು ಕೂಡ ಪ್ರತಿ ಸಲ ಕೂಡ ಒಳ್ಳೆಯ ಉತ್ತಮ ಗುಣಮಟ್ಟದ ಒಂದು ಆಲೂಗಡ್ಡೆಯನ್ನು ರೈತರಿಗೆ ಕೊಡಬೇಕು ಮತ್ತು ಅವರಿಗೆಲ್ಲ ತಪ್ಪದೆ ಬಿಲ್ ಕೊಡಬೇಕು ಅಂತೇಳಿ ನಾವು ಮೊದಲೇ ಕಟ್ಟುನಿಟ್ಟಾಗಿ ಅವರಿಗೆಲ್ಲ ಸೂಚನೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದು ಸರ್ಟಿಫೈಡ್ ಸೀಡ್ಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸರ್ಟಿಫೈಡ್ ಸೀಡ್ಸು ಯಾರು ಕೇಳಿದ್ರೆ ಅವರು ಕೊಡೋದಿಲ್ಲ, ಹಂಗೆಲ್ಲ. ಇವರು ಮುಂಚೆಯಿಂದ ಏನು ಒಂದು ರೈತರಿಗೆ ಅನುಕೂಲ ಆಗೋ ಥರ ಆಲೂಗಡ್ಡೆ ಬೆಳೆಯೋದಕ್ಕೋಸ್ಕರ ಜಲಂಧರ್ನಿಂದ ಬಿತ್ತನೆ ಗಡ್ಡೆ ಅಂತ ಹೇಳ್ತಾರೆ, ಅದನ್ನು ತರಿಸಿ ಮಾರಾಟ ಮಾಡ್ತಾಯಿದ್ದಾರೆ. ಸೊ ಈಗ ರೇಟು ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಅಂತೆಲ್ಲವೂ ಕೂಡ ಭಾಳಷ್ಟು ಕಂಪ್ಲೇಂಟ್ಸು ಬರ್ತಾಯಿದೆ. ಇದ್ರ ಬಗ್ಗೆ DCಯವರು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿ ಒಂದು 3925 ರೂಪಾಯಿ 50 ಕೆಜಿ ಚೀಲಕ್ಕೆ ಮಾರಾಟ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಆ ನಿರ್ದೇಶನವನ್ನು ಇಲ್ಲಿನ APMC ಕಾರ್ಯದರ್ಶಿಯವರು ಮತ್ತು ಆಡಳಿತ ಮಂಡಳಿ ಅದನ್ನು ಎಲ್ಲರಿಗೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ಟಿಲ್ ಯಾರಾದರೂ ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾರು ಕೂಡ ರೈತರು ತಗೊಂಡಿದ್ದೆ ಆದರೆ ಅವ್ರಿಗೆ ಸರಿಯಾದಂಥ ಬಿಲ್ಲನ್ನು ಕೊಡದೇ ಇದ್ದರೆ ಅಂಥ ವರ್ತಕರ ಮೇಲೆ ಯಾರೇ ಆಗಲಿ ಲಿಖಿತವಾಗಿ ಇಲ್ಲಿ ದೂರು ಕೊಟ್ಟರೆ ಅಂಥ ವರ್ತಕರ ಮೇಲೆ ಸಮಿತಿಯಿಂದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಹಿಂದೆ ಕೂಡ ನಾವು ಒಂದು ಸರ್ಟಿಫೈಡ್ ಸೀಡ್ಸ್ ಆಫ್ ಪೊಟೇಟೊ ಅದನ್ನು ಕೊಡಿಸ್ಬೇಕು ರೈತರಿಗೆ ಅಂಥೇಳಿ ಈ ಹಿಂದಿನ ಒಂದು ಕಮಿಟಿಯಲ್ಲಿ ಕೂಡ ನಾವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿಕೊಂಡು ಮತ್ತು ಸರ್ಕಾರದ ಒಂದು ಏನು ಆದೇಶಗಳಿದ್ದಾವೆ ಅದರದ್ದೆಲ್ಲವೂ ಕೂಡ ಮಾಹಿತಿ ತರಿಸ್ಕೊಂಡು ನಾವು ಸರ್ಟಿಫೈಡ್ ಸೀಡ್ಸನ್ನು ಸಬ್ಸಿಡಿ ದರದಲ್ಲಿ ರೈತರಿಗೆ ಕೊಡಬೇಕು ಅಂತ ಕೂಡ ನಾವು ಕ್ರಮ ವಹಿಸಿದ್ವಿ. ಅದೇ ರೀತಿಯಾಗಿ ತೋಟಗಾರಿಕೆ ಇಲಾಖೆಯವರು ಕೂಡ ಸಬ್ಸಿಡಿ ರೇಟಲ್ಲಿ ಆಲೂಗಡ್ಡೆಯನ್ನು ಸರ್ಟಿಫೈಡ್ ಸೀಡ್ಸನ್ನು ತರಿಸಿದ್ರು. ಆದರೆ ಬಹಳಷ್ಟು ರೈತರು ಇದನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಸೊ ಹಾಗಾಗಿ ಎಷ್ಟೋ ಅಂತ ಉಳಿದಂಥ ಒಂದು ಸರ್ಟಿಫೈಡ್ ಸೀಡ್ಸ್ ಇದನ್ನು ಚಿಕ್ಕಬಳ್ಳಾಪುರದಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರು, ನಂತರ ಅದು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಕೂಡ ಮಾರಾಟ ಆಗಲಿಲ್ಲ. ಅದರಿಂದ ಭಾಳಷ್ಟು ನಷ್ಟ ಆಯಿತು ಅಂತ ಕೂಡ ಹಿಂದೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಕೂಡ ನಮಗೆ ಹೇಳಿದರು. ತದನಂತರ ಮುಂದಿನ ವರ್ಷದಲ್ಲಿ ಕೂಡ ಸರ್ಟಿಫೈಡ್ ಸೀಡ್ಸನ್ನು ರೈತರಿಗೆ ಕೊಡೋದಕ್ಕೋಸ್ಕರ ಪೇಪರಲ್ಲಿ ಜಾಹೀರಾತನ್ನು ಕೊಟ್ಟು ಕರಪತ್ರಗಳ ಮೂಲಕ ಹೊರಡಿಸಿ ಆಸಕ್ತಿ ಇರುವಂಥ ರೈತರು ತಮಗೆ ಎಷ್ಟು ಸರ್ಟಿಫೈಡ್ ಸೀಡ್ಸ್ ಆಫ್ ಪೊಟೇಟೊ ಬೇಕು ಅನ್ನೋದನ್ನು ಇಂಡೆಂಟರ್ ಮೂಲಕ ಕೊಡಿ ಅಂತ ಕೂಡ ತೋಟಗಾರಿಕೆ ಇಲಾಖೆಯವರು ಮತ್ತು APMCಯವರು ಇಬ್ಬರೂ ಕೂಡ ಜಂಟಿಯಾಗಿ ಕೆಲಸ ಮಾಡಿ ಅದನ್ನು ನಾವು ತಿಳಿಸ್ಕೊಟ್ಟಿದ್ವಿ. ಆದರೆ ಯಾರೊಬ್ಬರು ಸಾಕಷ್ಟು ಜನಗಳಿಂದ ಏನೂ ಬರಲಿಲ್ಲ. ಅದು ಏನು ಕೇವಲ ಬೆಳವಣಿಗೆಯಷ್ಟು ಮಾತ್ರ ರೈತರು ಇಂಡೆಂಟನ್ನು ಕೊಟ್ಟಿದ್ರು ಅಷ್ಟೇ ಹೊರತು ಇದನ್ನು ರೈತರು ಹೆಚ್ಚು ರೀತಿಯಲ್ಲಿ ಇದನ್ನು ನಾವು ಕೊಡೋದು ಸರ್ಟಿಫೈಡ್ ಸೀಡ್ಸ್ ಆಫ್ಟ್ರಲ್ಲಿ 650 ರೂಪಾಯಿ ಇತ್ತು ಆವಾಗ. ಸೊ 650 ರೂಪಾಯಿ 50 ಕೆಜಿ ಚೀಲಕ್ಕೆ ಇತ್ತು, ಅವಕಾಶ ಇತ್ತು. ಸೊ ಅದನ್ನು ಉಪಯೋಗಿಸಿ ಈಗಲೂ ಕೂಡ ಅದು ಆ ರೂಲ್ಸು ಸರ್ಕಾರದಲ್ಲಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ತೋಟಗಾರಿಕೆ ಇಲಾಖೆಯಲ್ಲಿ ಇದನ್ನು ಸಂಪರ್ಕ ಮಾಡಿದ್ರೆ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ಸರ್ಟಿಫೈಡ್ ಸೀಡ್ಸನ್ನು ರೈತರು ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಮುಂಚೆಯೇ ಅವರು ಇಂಡೆಂಟನ್ನು ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ರಾಜಕಾರಣಿಗಳ ಪ್ರಭಾವದಿಂದ ಕೋಲಾರದ ರೈತರು ಮೋಸ ಹೋಗುವುದು ಅನಿವಾರ್ಯವಾಗಿದ್ದು ಎಲ್ಲಾ ಗೊತ್ತಿದ್ದರೂ ಆಡಳಿತ ಮಂಡಳಿ ಕೈಕಟ್ಟಿ ಕುಳಿತಿರುವುದಂತೂ ಸತ್ಯ. ಸುಧಾಕರ್, ಡೆಮಾಕ್ರೆಟಿಕ್ TV, ಕೋಲಾರ.